ಹಾಯ್ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಸ್ನೇಹಿತರೆ ನಾನು ಇವತ್ತೇನು ರೆಸಿಪಿ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ ಇದೇನಪ್ಪ ಟೊಮೊಟೊ ತೊಗೊಂಡಿರೋದು ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಏನು ತೊಗೊಂಡು ಏನು ಮಾಡ್ತಾ ಇರ್ಬೋದು ಅಂತ ನೀವು ಕೂಡ ಅಂದ್ಕೊಳ್ತಾ ಇರ್ಬೋದು ಹಾಗಿದ್ದರೆ ವಿಡಿಯೋ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡ್ಕೊಂಡು ಮಾಡ್ಕೊಳ್ಳಿ ವೀಕ್ಷಕರೇ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇವತ್ತು ನಾನು ಏನಪ್ಪ ಈ ರೆಸಿಪಿ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ ಹಾಗೆ ಹೇಳ್ತಾ ಕೂಡ ಹೋಗ್ತೀನಿ ಬನ್ನಿ ನೋಡ್ಕೊಂಡು ಬರೋಣ ಇಲ್ಲಿ ನೋಡ್ಬೋದು ನಾನು ಏನಾದರೂ ತೊಗೊಂಡಿದ್ದೀನಿ ಅಂದರೆ ಕೊತ್ತಂಬರಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ನೋಡ್ಬೋದು ಈ ರೀತಿ ಚೆನ್ನಾಗಿ ಸುಳ್ಳು ಕಟ್ ಮಾಡಿದ್ದೀನಿ ಹಾಗೆ ಟೊಮೊಟೊ ಕೂಡ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಮಧ್ಯ ಭಾಗದಲ್ಲಿ ಕಟ್ ಮಾಡ್ಕೋಬೇಕು ಮತ್ತು ಕರಿಬೇವು ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಇವೆಲ್ಲ ಕೂಡ ತೊಗೊಂಡು ಏನಪ್ಪ ರೆಸಿಪಿ ಮಾಡ್ತಾ ಇರ್ಬೋದು ಅಂತ ತೋರಿಸ್ತೀನಿ ಈ ಥರ ನೀವು ಕೂಡ ಒಂಥರ ಡಿಫ್ರೆಂಟಾಗಿ ಡಿಫ್ರೆಂಟಾಗಿ ಮಾಡ್ಕೊಂಡು ಊಟ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಮಾಡ್ಕೊಂಡು ನೋಡಿ ನೀವು ಕೂಡ ಈಗ ನಾನು ಇದಕ್ಕೆ ಇವೆಲ್ಲ ಕೂಡ ತೊಗೊಂಡಿದ್ದೀನಿ ಹಾಗೆ ನನಗೆ ಒಂದು ಸಣ್ಣ ಬಟ್ಲಷ್ಟು ಅಂದರೆ ಬೊಕ್ಕುಳು ಸಣ್ಣ ಬಟ್ಲಷ್ಟು ತೊಗರಿಬೇಳೆ ಕೂಡ ತೊಗೊಂಡಿರೋದು ಜಾಸ್ತಿ ಏನು ಬೇಳೆ ಅವಶ್ಯಕತೆ ಇರೋದಿಲ್ಲ ಹಾಗೆ ಕೂಡ ಮಾಡ್ಕೋಬೋದು ನಿಮಗೆ ಬೇಳೆ ಇಷ್ಟ ಆದರೆ ಬೇಳೆ ಕೂಡ ತೊಗೋಬೋದು ನಾನು ಇವತ್ತು ಬೇಳೆ ಹಾಕಿ ಮಾಡ್ತಾ ಇದ್ದೀನಿ ಮತ್ತೊಂದು ಯಾವಾಗಾದರೂ ಬೇಳೆ ಹಾಕ್ದೇನೂ ಕೂಡ ಮಾಡಿ ತೋರಿಸ್ತೀನಿ ಆ ರೀತಿ ಕೂಡ ಈಗ ನೋಡಿ ಒಂದು ಅರ್ಧ ಅಂದರೆ ಸಣ್ಣ ಬಟ್ಲಷ್ಟು ಬೇಳೆ ತೊಗೊಂಡಿದ್ದೀನಿ ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ವೀಕ್ಷಕರು ಇಲ್ಲದ್ರೆ ಇಲ್ಲ ತೊಳ್ಕೊಂಡು ತೊಗರಿ ಬೇಳೆ ನೋಡಿ ಈಗ ಅದ್ರೊಳಗಡೆ ನನಗೆ ಮೂರು ಈರುಳ್ಳಿ ಕಟ್ ಮಾಡಿರೋಂಥ ಮೂರು ಈರುಳ್ಳಿ ಮತ್ತು ಎರಡು ಟೊಮೊಟೊ ತಗೊಂಡಿರೋದು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ದಂಟಷ್ಟು ಕರಿಬೇವು ಆಮೇಲೆ ಬೆಳ್ಳುಳ್ಳಿ ನೋಡಿ ಒಂದು ಆರರಿಂದ ಐದು ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ ಆಮೇಲೆ ನೀರು ಹಾಕ್ಕೊಳ್ತಾ ಇರೋದು ಈಗ ನೀರು ಅಂದರೆ ಒಂದು ಎರಡು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿದು ಎಲ್ಲ ಕೂಡ ಮಿಕ್ಸ್ ಮಾಡಿಕೊಂಡು ನಾನೀಗ ಕುದಿಸ್ಕೊಳ್ತೀನಿ ಬೇಳೆ ಒಂದು ಎರಡರಿಂದ ಮೂರು ಇಜ್ಲು ತೆಗೆದ್ರೆ ಸಾಕು ಚೆನ್ನಾಗಿ ಬೇಳೆ ಕುದ್ದು ರೆಡಿ ಆಗುತ್ತೆ ಆಮೇಲೆ ನೋಡ್ಬೋದು ಈ ರೀತಿ ಬೇಳೆ ಕುದ್ದು ರೆಡಿಯಾಗಿದೆ ಟೊಮೊಟೊ ಈರುಳ್ಳಿ ಎಲ್ಲ ಕೂಡ ಕುದ್ದು ರೆಡಿ ಆಗಿದೆ ಅಲ್ವಾ ಈಗೇನು ಮಾಡಬೇಕಪ್ಪ ಅಂದರೆ ನಾವು ಒಂದು ಮಿಕ್ಸಿ ಜಾರ್ ತಗೋಬೇಕು ಆ ಮಿಕ್ಸಿ ಜಾರ್ ಒಳಗಡೆ ನನಗೆ ಟೊಮೊಟೊ ಎಲ್ಲ ನೀರೆಲ್ಲ ಜಾನಿ ಟೊಮೊಟೊ ಬೇಳೆ ಕೂಡ ಎಲ್ಲನೂ ಕೂಡ ಹಾಕೋಬಹುದು ಬೇಳೆ ಮತ್ತು ಟೊಮೊಟೊ ಈರುಳ್ಳಿ ಎಲ್ಲ ಕೂಡ ನೀರು ಜಾನಿ ಹಾಕೋಬೇಕು ಈಗ ನೋಡಿ ನಮ್ಮ ಮಿಕ್ಸಿ ಜಾರಲ್ಲಿ ಟೊಮೊಟೊ ಹಣ್ಣು ಮತ್ತು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಇವೆಲ್ಲ ಕೂಡ ಇದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ ಇವೆಲ್ಲ ನೋಡ್ಬೋದು ಬೇಳೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಬೇಳೆ ನಿಮಗೆ ಇಷ್ಟ ಆದರೆ ಬೇಳೆ ಹಾಗೆ ಇಲ್ಲ ಅಂದರೆ ಈ ರೀತಿ ಹಾಕೊಳ್ಳಿ ಒಳಗಡೆ ಬೇಳೆ ಚೆನ್ನಾಗಿರುತ್ತೆ ಒಂದೊಂದು ಸರ್ತಿ ಮಾಡ್ಕೊಂಡ್ರೆ ಒಂದೊಂದು ಸರ್ತಿ ಡಿಫ್ರೆಂಟಾಗಿ ಮಾಡ್ಕೋಬೇಕು ಅದರ ಒಂಥರ ರುಚಿ ಚೆನ್ನಾಗಿರುತ್ತೆ ಈಗ ಎಲ್ಲ ಕೂಡ ಹಾಕ್ಕೊಂಡಿದ್ದೀನಿ ನೀರಿನೆಲ್ಲ ಮೇಲೇನಾರೋ ನೀರೆಲ್ಲ ಜಾನಿ ಈಗ ನಾನಿದು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಸ್ವಲ್ಪ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಈ ರೀತಿ ತುಂಬಾ ಚೆನ್ನಾಗಿ ಬೇಳೆ ರೆಡಿ ಆಯ್ತಿದ್ದು ಇದಕ್ಕೆ ನಾನೀಗ ಒಗ್ಗರಣೆ ಮಾಡ್ತೀನಿ ಬನ್ನಿ ಸೂಪರಾಗಿರುವಂಥ ಒಗ್ಗರಣೆ ಕೊಡಬೇಕು ಇದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ನೋಡಿ ಈ ರೀತಿ ಒಗ್ಗರಣೆ ಕೊಡೋಣ ಬನ್ನಿ ಅದಕ್ಕೆ ನಾನೀಗ ಒಗ್ಗರಣೆಗೋಸ್ಕರ ಇಲ್ಲಿ ಒಂದು ಬಾಣಲಿ ಇಟ್ಕೊಂಡಿರೋದು ಬಿಸಿ ಹೀಗೆ ಅದರೊಳಗಡೆ ಈಗ ಎಣ್ಣೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕ್ಕೊಂಡುಬಿಡಿ ಸ್ವಲ್ಪ ಎಣ್ಣೆ ಹೀಟ್ ಆದಮೇಲೆ ಅದರೊಳಗಡೆ ಸ್ವಲ್ಪ ಜೀರಿಗೆ ಸಾಸಿವೆ ಕೂಡ ಹಾಕ್ಕೊಳ್ಬೇಕು ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಆಮೇಲೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕೊಂಡ್ಮೇಲೆ ನನ್ನೊಳಗಡೆ ಸ್ವಲ್ಪ ಕರಿಬೇವು ಒಣಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ ಇವತ್ತು ನಾನು ಮಾಡ್ತಿರೋ ರೆಸಿಪಿ ಎದಕ್ಕೆ ಯೂಸ್ ಆಗುತ್ತೆ ಅಪ್ಪ ಅಂದರೆ ನಾವು ಹೋಟೆಲಲ್ಲಿ ತಿಂದಿರ್ತೀವಿ ಒಂದೊಂದು ವೆರೈಟಿ ವೆರೈಟಿಸ್ ಅಂದರೆ ನಾಷ್ಟ ತಿಂದಿರ್ತೀವಲ್ಲ ನಾಷ್ಟ ಜೊತೆ ಕೊಟ್ಟಿರ್ತಾರಲ್ವ ಸಾಂಬಾರು ವೀಕ್ಷಕರೆ ಇವತ್ತು ನಾನು ಅದು ಹೋಟೆಲ್ ಸ್ಟೈಲಲ್ಲಿ ಮಾಡಿರೋವಂಥ ಇಡ್ಲಿ ದೋಸೆಗೆ ಒಂಥರ ಡಿಫ್ರೆಂಟಾಗಿ ಸಾಂಬಾರು ಕೊಟ್ಟಿರ್ತಾರಲ್ಲ ಆ ಸಾಂಬಾರು ಮನೇಲಿ ಕೂಡ ಮಾಡ್ಕೋಬೋದು ಈಗ ಈ ಒಗ್ಗರಣೆ ಒಳಗಡೆ ಸ್ವಲ್ಪ ಅರಿಷ್ಟ ಮತ್ತು ಸ್ವಲ್ಪ ಕಲರ್ಗೋಸ್ಕರ ಕೆಂಪು ಖಾರ ಮತ್ತು ಖಾರ ಇರುವಂಥ ಖಾರ ಎರಡೂ ಕೂಡ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಕಲಿಸ್ಕೊಂಡಿರೋ ಆದ ಮೇಲೆ ಇದ್ರೊಳಗಡೆ ನನಗೆ ರುಬ್ಬಿಟ್ಕೊಂಡಿರೋ ಬೇಳೆ ಟೊಮೊಟೊ ಈರುಳ್ಳಿ ಎಲ್ಲ ಕೂಡ ಇದ್ರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ ಈಗ ಎಷ್ಟು ಕೂಡ ಹಾಕ್ಕೊಂಡಿದ್ದೀನಿ ನೀವು ಹಾಕ್ಕೊಂಡು ಕಲಿಸ್ಕೋಬೇಕು ಈಗ ನೋಡಿ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಕಲರ್ಫುಲ್ಲಾಗಿ ತುಂಬ ಟೇಸ್ಟಿಯಾಗಿತ್ತು ಈಗ ಇದಕ್ಕೆ ನಾನು ಎಷ್ಟು ಕ್ವಾಂಟಿಟಿ ನೋಡಿಕೊಂಡು ನೀವು ನೀರು ಜಾಸ್ತಿ ಇದು ಎಷ್ಟು ತೆಳುವಾಗಿದ್ದರೂ ಕೂಡ ಟೇಸ್ಟ್ ಆಗಿರುತ್ತೆ ಗಟ್ಟಿ ಇದ್ದರೂ ಕೂಡ ಟೇಸ್ಟ್ ಇರುತ್ತೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಕೂಡ ಬೆರೆಸ್ಕೋತಾ ಇದ್ದೀನಿ ಉಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ನಾನು ಇದು ಕುದಿಸ್ಕೊತೀನಿ ನಿಮಗೆ ಯಾವ ಹದ ಬೇಕೋ ಆ ಹದ ಮಾಡ್ಕೊಳ್ಳಿ ವೀಕ್ಷಕರು ಚೆನ್ನಾಗಿರುತ್ತೆ ತೆಳುವಾಗಿ ಕೂಡ ಇಟ್ಕೋಬೋದು ಗಟ್ಟಿ ಕೂಡ ಇಟ್ಕೋಬೋದು ಅನ್ನಕ್ಕೆ ಮಾತ್ರ ಸೊಪ್ಪು ಸೂಪರ್ ಆಗಿದೆ ವೀಕ್ಷಕರ ಖಂಡಿತವಾಗಿ ನೀವು ಕೂಡ ಟ್ರೈ ಮಾಡೇ ಮಾಡಬೇಕು ಇದು ದೋಸೆ ಇಡ್ಲಿ ಪೊಡ್ಡು ಮತ್ತು ಯಾವುದೇ ಒಂಥರ ರೆಸಿಪಿ ಒಂದು ಬೇ ಸಾಂಬಾರು ಅಂದರೆ ನೀವು ಎಲ್ಲದಕ್ಕೂ ಯೂಸ್ ಮಾಡೇ ಮಾಡ್ತೀವಿ ಒಂದು ಡಿಫ್ರೆಂಟಾಗಿ ಮಾಡ್ಕೊಂಡು ತಿಂದರೆ ಎಲ್ಲದಕ್ಕೂ ಕೂಡ ಯೂಸ್ ಆಗೇ ಆಗುತ್ತೆ ಸಾಂಬಾರು ನೀವು ಕೂಡ ಖಂಡಿತವಾಗಿ ಟ್ರೈ ಮಾಡಿಕೊಡಿ ಈ ರೀತಿ ಸಾಂಬಾರು ರೆಸಿಪಿ ತುಂಬಾ ಟೇಸ್ಟಿಯಾಗಿತ್ತು ಮತ್ತೆ 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 ಈ ರೀತಿ ಮಾಡಿಕೊಂಡು ಖಂಡಿತವಾಗಿ ತಿಂತೀರಾ ಮತ್ತು ನೋಡ್ಕೊಂಡು ಮಾಡ್ಕೊಳ್ಳಿ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿಸ್ಕೊತೀನಿ ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ ವೀಕ್ಷಕರೆ ನೀವು ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ನಾನು ಮಾಡಿರುವಂಥ ವೀಡಿಯೋ ನಿಮ್ಮ ಹತ್ರ ನೋಟಿಫಿಕೇಷನ್ ಬರುತ್ತೆ ಆವಾಗ ನೀವು ನೋಡ್ಬೋದು ಈಗ ನೋಡಿ ಎಷ್ಟು ಚೆನ್ನಾಗಿ ಬೇಳೆ ಕುದ್ದು ರೆಡಿ ಆಗ್ತಾ ಇದೆ ಒಳಗಡೆ ನೋಡೋದಕ್ಕೆ ಸ್ವಲ್ಪ ಕೂಡ ಬೇಳೆ ಕಾಣೋದಿಲ್ಲ ಆಗಿ ತುಂಬ ಟೇಸ್ಟಿಯಾಗಿರುವಂಥ ಈ ರೀತಿ ಡಿಫ್ರೆಂಟಾಗಿ ಮಾಡಿರುವಂಥ ಸಾಂಬಾರು ಟ್ರೈ ಮಾಡಿಕೊಂಡು ನೋಡಿಕೊಂಡು ತಿನ್ಕೊಳ್ಳಿ ವೀಕ್ಷಕರೇ ಒಂದೆರಡು ನಿಮಿಷ ಚೆನ್ನಾಗಿ ನಾನು ಕುದಿಸ್ಕೊಂಡು ಆದಮೇಲೆ ನೋಡ್ಬೋದು ತುಂಬ ಟೇಸ್ಟಿಯಾಗಿ ಬೆಳೆ ಕುದ್ದು ರೆಡಿ ಆಯಿತು ನಾನು ಹದ ಸ್ವಲ್ಪ ಗಟ್ಟಿಯಾಗಿ ಇಟ್ಕೊಂಡಿದ್ದೀನಿ ನೀವು ನೋಡಿಕೊಂಡು ಇಟ್ಕೋಬೋದು ಚಳುವಾಗಿ ಬೇಕಾದರೆ ನನಗೆ ಪೊಡ್ಡು ಜೊತೆಗೆ ತುಂಬಾ ಸೂಪರ್ ಆಗಿರುವಂಥ ಈ ರೀತಿ ಡಿಫ್ರೆಂಟಾಗಿ ಮಾಡ್ಕೊಂಡಿರೋವಂಥ ಸಾಂಬಾರು ರೆಸಿಪಿ ತೋರಿಸಿದ್ದೀನಿ ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ಟೇಸ್ಟಿಕರವಾಗಿರುವಂಥ ಈ ರೀತಿ ಕೂಡ ನಾವು ಸಾಂಬಾರು ಮಾಡ್ಕೋಬೋದು ಅಂತ ನಿಮಗೂ ಕೂಡ ತೋರಿಸಿದ್ದೀನಿ ಹಾಗಿದ್ದರೆ ನಿಮ್ಗೂ ಕೂಡ ಇಷ್ಟ ಆಗಿರಬೇಕಂತ ಅನ್ಕೊಳ್ತೀನಿ ಇಷ್ಟ ಆದರೆ ಖಂಡಿತವಾಗಿ ಒಂದು ಲೈಕ್ ಮಾಡಿ ನಂಗೂ ಕೂಡ ಗೊತ್ತಾಗುತ್ತೆ ಇವ್ರೆಪಿಯೂ ಕೂಡ ಇಷ್ಟ ಆಗಿದೆಯಪ್ಪ ಅಂತ ಹಾಗಿದ್ರೆ ಇಷ್ಟ ಆದರೆ ಮತ್ತೊಂದು ಮತ್ತೊಂದು ರೆಸಿಪಿ ಕೂಡ ತೋರಿಸ್ತಾ ಹೋಗ್ತೀನಿ ನೀವು ವೀಕ್ಷಕರೇ ನೀವು ಕೂಡ ಮಾಡ್ಕೋಬೋದು ಒಂದೊಂದು ರೀತಿ ತರ ಮಾಡ್ಕೊಂಡ್ರೆ ಟೇಸ್ಟ್ ಕೂಡ ಸಕ್ಕತ್ತಾಗಿರುತ್ತೆ ಅಲ್ವಾ ಅದಕ್ಕೋಸ್ಕರ ಈ ರೀತಿ ತೋರಿಸಿದೀನಿ ನೋಡ್ಕೊಂಡು ಮಾಡ್ಕೊಳ್ಳಿ ಅಂದ್ಕೊಂಡು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ನಿಮ್ಮ ವೀಕ್ಷಕರೇ ಮತ್ತೊಂದು ವಿಡಿಯೋ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಫಸ್ಟ್ ರೆಸಿಪಿ ನೋಡಿದಾಯ್ತಲ್ವ ವೀಕ್ಷಕರೇ ಹಾಗಿದ್ರೆ ಬನ್ನಿ ಇನ್ನೊಂದು ಕೂಡ ಸಕ್ಕತ್ತಾಗಿ ಟೇಸ್ಟಿಯಾಗಿರುವಂಥ ಈ ರೆಸಿಪಿ ಕೂಡ ನೋಡ್ಕೊಂಡು ಬರೋಣ ನೋಡ್ಕೊಂಡು ಬರೋಕ್ಕಿಂತ ಮುಂಚೆ ನನ್ನ ಚೆನ್ನಾಗೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವೀಕ್ಷಕರೇ ನೀವು ಸಪೋರ್ಟ್ ಮಾಡಿದ್ರೆ ನನಗೂ ಕೂಡ ವೀಡಿಯೋ ಮಾಡೋದಕ್ಕೆ ತುಂಬಾ ಧೈರ್ಯ ಬರುತ್ತೆ ನೋಡ್ಕೊಂಡು ಮಾಡ್ಕೊಳ್ಳಿ ಮತ್ತೆ ಹಾಗೆ ಸಪೋರ್ಟ್ ಮಾಡೋದು ಕೂಡ ಮರಿಬೇಡಿ ಅಂತ ಕೇಳ್ಕೊಳ್ತಾ ಬನ್ನಿ ಮತ್ತೆ ಏನಪ್ಪ ಈ ಯಾವುದಪ್ಪ ರೆಸಿಪಿ ಅಂತ ಹೋಗಿ ನೋಡ್ಕೊಂಡು ಬರೋಣ ಬನ್ನಿ ವೀಕ್ಷಕರ ನಾನು ಇವತ್ತೇನು ರೆಸಿಪಿ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ ಹಾಗೆ ಹೇಳ್ತಾ ಕೂಡ ಹೋಗ್ತೀನಿ ಬನ್ನಿ ಇಲ್ಲಿ ಒಂದು ಬೌಲಲ್ಲಿ ನಾನು ಒಂದು ಬಟ್ಲಷ್ಟು ಬೇಳೆ ತೊಗೊಂಡಿದ್ದೀನಿ ಹಾಗೆ ಆ ಬಟ್ಲಿನಿಂದ ಅರ್ಧ ಬಟ್ಲಷ್ಟು ಕಡ್ಲಿಬೇಳೆ ಕೂಡ ತೊಗೋಬೇಕು ಈಗ ನಾನು ಒಂದು ಬಟ್ಲಷ್ಟು ತೊಗರಿಬೇಳೆ ಮತ್ತು ಅರ್ಧ ಬಟ್ಲಷ್ಟು ಕಡ್ಲಿ ಬೇಳೆ ತೊಗೊಂಡಿದ್ದೀನಿ ಇಷ್ಟು ಕ್ವಾಂಟಿಟಿ ತೊಗೊಂಡ್ರೆ ಸಾಕು ಮತ್ತು ಜಾಸ್ತಿ ಅಂದರೆ ನಾವು ಆ ಆರರಿಂದ ಒಂದು ಏಳು ಜನ ಊಟ ಮಾಡ್ಬೋದು ಅಷ್ಟಾಗುತ್ತೆ ಆಗುತ್ತೆ ನೀವು ನೋಡಿಕೊಂಡು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಬೇಕಾದ್ರೆ ನೀವು ಜಾಸ್ತಿ ಕೂಡ ತೊಗೊಬೋದು ನಾನೀಗ ಒಂದು ಗ್ಲಾಸ್ ಅಷ್ಟು ಬೇಳೆ ಮತ್ತು ತೊಗರಿ ಬೇಳೆ ಬೇಳೆ ತೊಗೊಂಡಿದ್ದೀನಿ ಹಾಗೆ ಅದೇ ಬಾಟ್ಲಿನಿಂದ ಒಂದು ಬಟ್ಲಷ್ಟು ಶೇಂಗಾ ತೊಗೋಬೇಕು ಆಮೇಲೆ ನೋಡ್ಬೋದು ನಾನೀಗ ಹಸಿ ಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಒಂದು ಆರರಿಂದ ಎಂಟು ಹಸಿ ಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ ಖಾರ ಕೂಡ ಚೆನ್ನಾಗಿರ್ಬೇಕಲ್ಲ ಅದಕ್ಕೋಸ್ಕರ ನೀವು ನೋಡಿಕೊಂಡು ಖಾರ ಹಾಕೊಳ್ಳಿ ಆಮೇಲೆ ಈಗ ಈ ಬೇಳೆ ಮತ್ತು ಶೇಂಗಾ ಮೆಣಸಿನ್ಕಾಯಿ ಎಲ್ಲ ಕೂಡ ಚೆನ್ನಾಗಿ ತಳ್ಕೊಬೇಕು ಒಂದೆರಡರಿಂದ ಮೂರು ಸತಿ ಚೆನ್ನಾಗಿ ತೊಳ್ಕೊಂಬಿಡಿ ಈಗ ನಾನು ಕ್ಲೀನಾಗಿ ಬೇಳೆ ಕೂಡ ಚೆನ್ನಾಗಿ ತೊಳ್ಕೊಳ್ತಾ ಇರೋದು ಸ್ವಲ್ಪ ಬೇಳೆ ಎಷ್ಟು ಕ್ಲೀನಾಗಿ ತೊಳ್ಕೊತೀವಲ್ಲ ಅಷ್ಟು ಚೆನ್ನಾಗಿ ರೆಡಿಯಾಗುತ್ತೆ ರೆಸಿಪಿ ಕೂಡ ಆಮೇಲೆ ಇಲ್ಲಿ ನೋಡ್ಬೋದು ಒಂದು ಸೂಡಷ್ಟು ಪಾಲಕ್ ಸೊಪ್ಪು ಚೆನ್ನಾಗಿ ಕಡ್ದು ಮತ್ತು ಈ ರೀತಿ ಸಣ್ಣಗೆ ಕಟ್ ಮಾಡಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಆಮೇಲೆ ಈ ಕಡೆ ನೋಡ್ಬೋದು ಕುಕ್ಕರ್ನಲ್ಲಿ ಸ್ವಲ್ಪ ಒಂದು ಅಷ್ಟು ಬಿಸಿ ನೀರಿಗೆ ಇಟ್ಕೊಂಡಿರೋದು ಈ ನೀರಿಗೆ ಸ್ವಲ್ಪ ಕುದಿ ಬಂದ ಮೇಲೆ ನಾನು ತೊಳೆದಿಟ್ಕೊಂಡಿರೋಂಥ ಬೇಳೆ ಮತ್ತು ತೊಗರಿ ಬೇಳೆ ಶೇಂಗಾ ಮೆಣಸಿನ್ಕಾಯಿ ಅವೆಲ್ಲ ಕೂಡ ನೀರು ಜಾನಿ ಇದ್ರೊಳಗಡೆ ಹಾಕ್ಕೊಂಡ್ಬಿಡಬೇಕು ಈಗ ನೋಡ್ಬೋದು ಎಲ್ಲ ಕೂಡ ಹಾಕ್ಕೊಂಡಾಯ್ತು ಚೆನ್ನಾಗಿ ಈಗ ನೀರು ಕೂಡ ಕುದೀತಾ ಇದೆ ಅಲ್ವಾ ಈ ರೀತಿ ಕುದಿಯೋ ನೀರಿಗೆ ಹಾಕೋಬೇಕು ನೀವೇನೋ ನೋವು ಬೇಳೆ ಕುದಿಸ್ತೀವಲ್ಲ ಆ ರೀತಿ ಕುದಿಸ್ಕೋಬಾರ್ದು ಇದಕ್ಕಪ್ಪ ಅಂದರೆ ಈ ರೀತಿ ಕುದಿಸ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಈ ರೀತಿ ತೋರಿಸ್ಕೊಳ್ತಾ ಇದ್ದೀನಿ ನೀರಿಗೆ ಕುದಿ ಬಂದ ಮೇಲೆ ನಾನು ಎಲ್ಲ ಕೂಡ ಹಾಕ್ಕೊಂಡಿದ್ದೀನಲ್ಲ ಆಮೇಲೆ ಇದ್ರೊಳಗಡೆ ನಾನು ಪಾಲಕ್ ಸೊಪ್ಪು ಚೆನ್ನಾಗಿ ತೊಳೆದಿಟ್ಕೊಂಡ್ರಂಥ ಪಾಲಕ್ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ಈಗ ನೋಡಿ ನಾನು ಪಾಲಕ್ ಸೊಪ್ಪು ಕೂಡ ತಗೊಂಡು ಹಾಕ್ಕೊಂಡಾಯ್ತು ಆಮೇಲೆ ಇದಕ್ಕೆ ನಾನು ಇನ್ನೂ ಸ್ವಲ್ಪ ಚೆನ್ನಾಗಿ ಬೇಳೆಗೆ ನೀರು ಬೇಕಾಗುತ್ತಲ್ವ ನಾನು ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಇದು ನೀರು ಕೂಡ ಬಿಸಿ ನೀರು ಹಾಕ್ಕೊಳ್ಳಿ ಸ್ವಲ್ಪ ಉಗುರು ಬೆಚ್ಚಗಿರೋ ನೀರು ಕೂಡ ಹಾಕ್ಕೊಂಡ್ರೂ ಪರವಾಗಿಲ್ಲ ಆ ರೀತಿ ಸ್ವಲ್ಪ ಉಗುರು ಬೆಚ್ಚಿರೋ ನೀರು ಹಾಕೋಬೇಕು ಈಗ ನಾನು ಒಂದೂವರೆ ಗ್ಲಾಸಷ್ಟು ನೀರು ಅಂದರೆ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ಆಲ್ಮೋಸ್ಟ್ ಎರಡು ಗ್ಲಾಸಷ್ಟು ನೀರಾಗಿದೆ ಈಗ ಈ ನೀರು ಹಾಕ್ಕೊಂಡಾದಮೇಲೆ ನಾನು ಸ್ವಲ್ಪ ಇದರೊಳಗಡೆ ಹುಣ್ಸೆಣ್ಣು ಹಾಕ್ಕೊಳ್ತೀನಿ ಟೇಸ್ಟ್ ಸಖತ್ತಾಗಿರುತ್ತೆ ಇದಿಷ್ಟು ಕೂಡ ಹಾಕ್ಕೊಂಡು ಒಂದು ಎರಡರಿಂದ ಮೂರರಿಂದ ನಾಲ್ಕು ವಿಸಿಲ್ ತೆಗೆದ್ರೂ ಕೂಡ ಪರವಾಗಿಲ್ಲ ಚೆನ್ನಾಗಿ ಬೇಳೆ ಎಲ್ಲ ಕೂಡ ಕುದ್ದು ರೆಡಿ ಆಗೋ ರೀತಿ ನಾನು ವಿಸಿಲ್ ತೆಗಿತೀನಿ ಈಗ ನಾನು ಮೂರು ವಿಸಿಲ್ ಆದಮೇಲೆ ನೋಡ್ಬೋದು ಬೇಳೆ ಯಾವ ರೀತಿ ಕುದ್ದು ರೆಡಿಯಾಗಿದೆ ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬೇಳೆ ಕುದ್ದು ರೆಡಿಯಾಗಿದೆ ನೋಡ್ಬೋದು ಈಗ ಈ ಬೇಳೆ ಯಾವ ರೀತಿ ಮಾಡಬೇಕಪ್ಪ ಮುಂದೆ ಅಂತ ತೋರಿಸ್ತೀನಿ ನೋಡಿ ಚೆನ್ನಾಗಿ ನಾನೊಂದು ರಗ್ಗುಡಿಸೋದ್ ರವೆಗೆ ತಗೊಂಡಿದ್ದೀನಿ ಈ ರವಿಗೆಯಿಂದ ಚೆನ್ನಾಗಿ ಬೇಳೆ ಎಲ್ಲ ರಗಡಿಸ್ಕೊಳ್ತೀನಿ ನಾವು ಶೇಂಗಾ ಹಾಕೊಳ್ಳೋದ್ರಿಂದ ಒಂಥರ ಟೇಸ್ಟ್ ಕೂಡ ಸಖತ್ತಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಶೇಂಗಾ ಹಾಕೊಳ್ತೀನಿ ಈಗ ನಾನು ಬೇಳೆ ಪೂರ್ತಿ ನುಣ್ಣಗೆ ರಗ್ಗಡಿಸ್ಕೋಬೇಕು ಬೇಳೆ ಸ್ವಲ್ಪ ಕೂಡ ತರದೇ ಅಂದ್ರೆ ಈ ರೀತಿ ಬೇಳೆ ಬೇಳೆ ತರ ಕಾಣಬಾರ್ದು ಆ ರೀತಿ ರಗ್ಗುಡಿಸ್ಕೋಬೇಕಾಗುತ್ತೆ ಅದು ರಗ್ಗುಡ್ಸೋಕೆ ಮುಂಚೆ ಇದ್ರೊಳಗಡೆ ನಾನು ಅರಶಿನ ಹಾಕೊಳ್ತಾ ಇರೋದು ನೋಡಿ ಒಂದು ಚಮಚದಷ್ಟು ಅರಶಿನ ಪುಡಿ ಹಾಕೊಂಡ್ಬಿಡಿ ಅರಶಿನ ಹಾಕೊಂಡ್ರೆ ಕಲರ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಅರಶಿನ ಹಾಕೊಂಡಿರೋದು ಈಗ ಅರಶಿನ ಹಾಕೊಂಡಾಯ್ತಲ್ವ ಈಗ ಅರಶಿನ ಹಾಕೊಂಡ್ಮೇಲೆ ಮತ್ತೆ ನಾನು ಬೇಳೆ ಎಲ್ಲ ಕೂಡ ಚೆನ್ನಾಗಿ ರಗ್ಗಡಿಸ್ಕೊಳ್ತೀನಿ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡಿದ್ರೆ ನೀರು ನೀರು ಮೇಲೆ ತೇಲು ಬಂದಿದ್ರೆ ನೀವು ನೀರು ಕೂಡ ಜಾನಿ ಬೇಳೆ ರಗ್ಗುಡಿಸ್ಕೊಬೋದು ಈಗ ನಾನು ಈ ರೀತಿ ಚೆನ್ನಾಗಿದೆ ಬೇಳೆ ರಗ್ಗುಡಿಸೋದಕ್ಕೆ ಹದ ಕೂಡ ಅದಕ್ಕೋಸ್ಕರ ನಾನು ಬೇಳೆ ಎಲ್ಲ ಕೂಡ ನುಣ್ಣಗೆ ರಗ್ಗಡಿಸ್ಕೊಳ್ತೀನಿ ಈಗ ನೋಡ್ಬೋದು ಈ ರೀತಿ ನುಣ್ಣಗೆ ರಗ್ಗಿಡಿಸ್ಕೋಬೇಕು ನೀವು ನೋಡ್ಕೊಂಡು ಮಾಡ್ಕೊಳ್ಳಿ ಯಾಕಂದರೆ ನೀವು ಕ್ವಾಂಟಿಟಿ ಜಾಸ್ತಿ ಬೇಕಾದ್ರೆ ಸ್ವಲ್ಪ ನೀರು ಕೂಡ ಹಾಕೋಬೋದು ನಾನು ನೀರು ಹಾಕೊಂಡೇ ಇಲ್ಲ ಹಾಗೆ ಮಾಡ್ತಾ ಇರೋದು ಆ ಬೇಳೆ ಆದ್ಮೇಲೆ ಈ ಕಡೆ ಒಂದು ಬಾಣಲಿಯಲ್ಲಿ ಒಗ್ಗರಣೆ ಅದಕ್ಕೆ ಎಣ್ಣೆ ಇಟ್ಕೊಂಡಿರೋದು ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕ್ಕೊಂಡ್ಮೇಲೆ ಅದ್ರೊಳಗಡೆ ಸೀರಿಗೆ ಸಾಸಿವೆ ಹಾಗೆ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟು ಚೆನ್ನಾಗಿ ತರತರಿಯಾಗಿ ದಪ್ಪ ದಪ್ಪವಾಗಿ ಕುಟ್ಕೊಂಡಿರೋಂಥ ಬೆಳ್ಳುಳ್ಳಿ ಪೇಸ್ಟು ಈಗ ಸ್ವಲ್ಪ ಕರಿಬೇವು ಇವೆಷ್ಟು ಕೂಡ ಹಾಕೊಂಡು ಚೆನ್ನಾಗಿ ಟೇಸ್ಟಿಯಾಗಿ ಒಗ್ಗರಣೆ ರೆಡಿ ಆಗ್ತಾಯಿದೆ ಅದಕ್ಕೆ ಇದಕ್ಕೆ ಒಂದು ಚಟ್ಕಿ ಅಷ್ಟು ಅರಿಶಿಣ ಪುಡಿ ಹಾಕ್ಕೊಳ್ತೀನಿ ಆಮೇಲೆ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡು ಸ್ವಲ್ಪ ಬೆಳ್ಳುಳ್ಳೆಲ್ಲ ಕೆಂಪು ಆಗೋದಕ್ಕೆ ಬರೋದಕ್ಕೆ ಸ್ಟಾರ್ಟ್ ಆದಮೇಲೆ ನಾನೀಗ ಕುದಿಸಿಟ್ಕೊಂಡ್ರಂಥ ರಗಡಿಸಿರೋ ಬೇಳೆ ಹಾಕ್ಕೊಂಡ್ಬಿಡ್ತೀನಿ ನೋಡಿ ವಾರೆ ವಾರೆವಾ ಟೇಸ್ಟಿ ಟೇಸ್ಟಿಯಾಗಿರುವಂಥ ನಾವು ನಮ್ಮ ಮನೆಯಲ್ಲಿ ಮಾಡುವಂಥ ಈ ಪಾಲಕ್ ಸೊಪ್ಪಿನ ನಾವು ಗರ್ಗಟ್ಟ ಅಂತೀವಿ ನೀವು ಅಂತೀರ ನಿಮ್ಮ ನೋಡಿಕೊಂಡು ನೀವು ಇಟ್ಕೊಳ್ಳಿ ಯುಸ್ಕರಿ ನಾವು ಮನೆಯಲ್ಲಿ ನಾವು ಅನ್ನೋದು ಪಾಲಕ್ ಸೊಪ್ಪಿನ ಗರ್ಘಟ್ಟ ಅಂತೀವಿ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಸಖತ್ತಾಗಿರುತ್ತೆ ನೋಡ್ಕೊಂಡು ಮಾಡ್ಕೊಳ್ಳಿ ಅಂತ ಅಂದ್ಕೊಳ್ತೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಅನ್ನಕ್ಕೆ ಚಪಾತಿಗೆ ನೀವು ಎದ್ದಕ್ಕೂ ಬೇಕಾದರೂ ಕೂಡ ಹಾಕ್ಕೊಂಡು ತಿನ್ಬೋದು ಅಷ್ಟು ಟೇಸ್ಟಿಯಾಗಿ ಹುಳಿ ಆಗಿ ಅಂತ ರುಚಿ ಚೆನ್ನಾಗಿರುತ್ತೆ ನೋಡ್ಬೋದು ಈಗ ಅದಕ್ಕೆ ನಾನು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಕೂಡ ಬೆರೆಸ್ಕೊಂಡಿದ್ದೀನಿ ನೋಡಿ ಈ ಮಕ್ಕಳು ಊಟ ಮಾಡ್ತಾರಲ್ಲ ಒಳಗಡೆ ಹಸಿ ಮೆಣಸಿನಕಾಯಿ ಹಾಕಿರ್ತೀವಿ ಹೆಲ್ದಿಯಾಗಿ ಪಾಲಕ್ ಸೊಪ್ಪು ಹಾಕಿರ್ತೀವಿ ಎಲ್ಲ ಕೂಡ ಹಾಕಿರ್ತೀವಿ ಮಕ್ಕಳಿಗೆ ಗೊತ್ತೇ ಆಗೋದಿಲ್ಲ ಈ ರೀತಿ ಮಾಡಿ ಕೊಟ್ಟರೆ ಹೆಲ್ದಿಯಾಗಿ ಮಕ್ಕಳು ಕೂಡ ತಿಂತಾರೆ ಅವ್ರಿಗೂ ಕೂಡ ಹೆಲ್ದಿ ಇರುತ್ತೆ ಮತ್ತು ದೊಡ್ಡೋರಿಗೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಮಾಡ್ಕೊಂಡು ತಿಂದ್ಕೊಂಡು ನೋಡಿ ವೀಕ್ಷಕರೇ ಖಂಡಿತವಾಗಿ ಈ ಸೊಪ್ಪು ರೆಸಿಪಿ ತುಂಬಾ ಟೇಸ್ಟಿಯಾಗಿತ್ತು ಈಗ ನೋಡ್ಬೋದು ಚೆನ್ನಾಗಿ ಕುದಿಸ್ಕೊಳ್ತಾ ಇದೀನಿ ಎಷ್ಟು ಚೆನ್ನಾಗಿ ನಾವು ಇದು ಕುದಿಸ್ಕೊತೀವಿ ಅಷ್ಟೇ ಚೆನ್ನಾಗಿ ರೆಡಿಯಾಗುತ್ತೆ ನೋಡ್ಬೋದು ತುಂಬಾ ಟೇಸ್ಟಿಯಾಗಿದೆ ನೀವು ಜಾಸ್ತಿ ತೆಳುವಾಗಿ ಬೇಕಾದರೆ ತೆಳುವಾಗಿ ಕೂಡ ಮಾಡ್ಕೋಬೋದು ಇಲ್ಲ ಗಟ್ಟಿಯಾಗಿ ಇದ್ದರೆ ಗಟ್ಟಿಯಾಗಿ ಕೂಡ ಮಾಡ್ಕೋಬೋದು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಹದ ಮಾಡ್ಕೋಬೋದು ನೋಡ್ಬೋದು ಎಷ್ಟು ಟೇಸ್ಟಿಯಾಗಿ ಬೇಳೆ ಕೂಡ ಕುದ್ದು 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 ರೆಡಿಯಾಗಿದೆ ಅಂತ ಕಾಣಿಸ್ತಾ ಇದೆ ಬಿಸಿ ಬಿಸಿ ಅನ್ನ ಇರಬೇಕು ಅದ್ರ ಮೇಲೆ ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ಬಾಯಿಯಲ್ಲೂ ಕೂಡ ಶೇಂಗಾ ಬೀಜ ತಿಂತಾ ಇರಬಹುದು ಶೇಂಗಾ ತುಂಬ ಟೇಸ್ಟಿಯಾಗಿರುತ್ತೆ ವೀಕ್ಷಕರೇ ಈ ರೀತಿ ಶೇಂಗಾ ಬೀಜ ಹಾಕಿ ಮಾಡಿರೋದು ನಮ್ಮ ಮನೆಯಲ್ಲಿ ನಾವು ಮಾಡ್ತಾ ಇರ್ತೀವಿ ಅದಕ್ಕೋಸ್ಕರ ನಿಮ್ಮನ್ನು ಕೂಡ ತೋರಿಸ್ಕೊಂಡಿದ್ದೀನಿ ಮಾಡ್ಕೊಂಡು ನೋಡ್ಕೊಂಡು ತಿನ್ಕೊಂಡು ಇಷ್ಟಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅನ್ಕೋತಾ ಈ ಇಲ್ಲಿಗೆ ಹೆಮ್ಗಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್